ವರು, ಇನ್ನೂ ಒಂದ್ 6 ತಿಂಗಳು ನೀನ್ ಹೀಗೆ ಅಜಯನ್ ಕೋಪದಲ್ಲಿ ಬೇಯಬೇಕು. ದಿನ ಅವ್ರ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡು ನಿನ್ ಮನ್ಸು ಕುದಿಯೋ ಬೆಂಕಿ ಆಗ್ಬೇಕು. ಆ ಅವಮಾನದ ಶಾಖದಲ್ಲಿ ಈ ಮನೆ ಅಜಯನ್ ಮರ್ಯಾದೆ ಸುಟ್ಟೋಗ್ಬೇಕು. ಆ ಶಾಖದಲ್ಲಿ ನನ್ ಚಳಿ ಕಾಯಿಸ್ಕೋಬೇಕು. ಆಗ್ಲೇ ಕುದಿತಿರೋ ನನ್ನ ಮನಸ್ಸು ತಣ್ಣಗಾಗದು. ಪಲ್ಲವಿ, ನೀನು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ. ಈಗಲೇ ಎಚ್ಚೆತ್ಕೋ, ಯಾಕಂದ್ರೆ ಪರರನ್ನ ಸುಡೋ ಬೆಂಕಿ ನಮ್ಮನ್ನು ಸುಡುತ್ತೆ. ಬೆಂಕಿಗೆ ಬೇರೆಯವರು ನಮ್ಮವರು ಅಂತ ಗೊತ್ತಾಗಲ್ಲ. ಬೆಂಕಿಲೆ ಬೇಯ್ತಾ ಇರೋಳು ಅದು ನೆನ್ಪಿರ್ಲಿ. ಪಲ್ಲವಿ, ಹಲೋ ವರು, ಹೇಗೆ ಇದ್ಯಾ? ನಿನ್ನೆ ನಿನಗೆ ಅಷ್ಟು ಸಲ ಕಾಲ್ ಮಾಡಿದ್ವಿ, ನಿನ್ ಕಾಲ್ ರಿಸೀವ್ ಮಾಡ್ಲಿಲ್ಲ, ಆಮೇಲೆ ವಾಪಸ್ಸು ಮಾಡ್ಲಿಲ್ವಲ್ಲೇ, ಏನಾಯ್ತು? ಅಕ್ಕ ವರು, ಯಾಕೆ ಅಳ್ತಾ ಇದ್ಯಾ? ಏನಾಯ್ತೆ ವರು, ಏನಾಯ್ತು ಅಂತ ಹೇಳೆ. ಅಕ್ಕ, ನಾನು ಅಲ್ಲಿಗೆ ವಾಪಸ್ ಬಂದ್ಬಿಡ್ತೀನಿ. ವರು, ನೀನ್ ಏನ್ ಮಾತಾಡ್ತಿದ್ಯೋ ಅನ್ನೋ ಅರಿವಿದ್ಯಾ ನಿನಗೆ? ಈಗ ಮನೆಗೆ ವಾಪಸ್ ಬರೋಂಥದ್ದು ಏನೇ ಆಯ್ತು? ಹೆದ್ರಕೋಬೇಡ ಅಕ್ಕ, ನಾನೇನ್ ಪರ್ಮನೆಂಟ್ ಆಗಿ ಅಲ್ಲೇ ಇರೋದಕ್ಕೆ ಬರ್ತೀನಿ ಅಂತ ಹೇಳ್ತಿಲ್ಲ, ಬರೀ ಒಂದ್ 2 ದಿನದ ಮಟ್ಟಿಗೆ ಅಷ್ಟೇ. ಬರು, ಇದು ನಿನ್ ಮನೇನೆ, ನೀನು ಯಾವಾಗ ಬೇಕಾದ್ರೂ ಬರಬಹುದು. ಮದ್ವೆ ಆಗಿ ಹೋಗಿದ ತಕ್ಷಣ ತವ್ರ ಮನೆ ಋಣ ಮುಗ್ದೋಯ್ತು ಅಂತ ಅರ್ಥ ಅಲ್ಲ. ಆದ್ರೆ ನೀನು ಬಂದ್ಬಿಡ್ತೀನಿ ಅಂತ ಅಳ್ತಾ ಹೇಳಿದ್ಯಲ್ಲ, ಅದಕ್ಕೆ ನಾನು ಅಷ್ಟೊಂದು ಗಾಬರಿ ಆಗಿದ್ದು. ನನಗೆ ತುಂಬಾ ಕಷ್ಟ ಆಗ್ತದೆ ಅಕ್ಕ. ಕಷ್ಟನಾ? ಯಾವ ರೀತಿನೇ? ನೋಡು ಬರು, ನಾನು ನಿನಗೆ ಬರೀ ಅಮ್ಮನ ಥರ ಮಾತ್ರ ಅಲ್ಲ, ಫ್ರೆಂಡು ಕೂಡ. ಗೊತ್ತು ತಾನೆ, ಅದೇನಿದೆಯೋ ಮುಚ್ಚು ಮರೆ ಇಲ್ಲದೆ ಹೇಳೆ. ಸಂಕೋಚ ಪಟ್ಕೋಬೇಡ, ಮನಸ್ ಬಿಚ್ಚಿ ಮಾತಾಡು. ಬರು, ನಿನ್ನ ಸ್ಕಂದನ್ ಮಧ್ಯ ಏನಾದರೂ ಮನಸ್ತಾಪ ಇಲ್ಲ? ಮತ್ತೆ ದೋಸೆ ಹಾಕಕ್ ಬರಲಿಲ್ಲ ಅಂತ ಅಜ್ಜಯ್ಯ ಬೈದ್ರಲ್ಲ, ಹಾಗೆಯೇ ಇನ್ನೂ ಯಾರಾದ್ರೂ ಏನಾದ್ರೂ ಅಂದ್ರ? ಯಾಕೆ ಮತ್ತೆ ಅಡ್ಗೆ ಕಾರಣಕ್ಕ? ಅಲ್ಲ. ಮತ್ತೆ ನಿನ್ನ ಹೆಂಡತಿ ಬಟ್ಟೆ ಒಗಿಬೇಕಾದ್ರೆ ಈ ಕುರ್ತಾ ಹರಿದಾಕ್ತಿದ್ದಾಳೆ. ಸರಿಯಾಗಿ ಬಟ್ಟೆ ಒಗಿದು ಕೊಡಲ್ಲ, ಇನ್ನೇನ್ ಮಾಡ್ತೀಯ ನೀನು? ಏನ್ ಸ್ಕಂದಣ್ಣ ನೀನು, ಬೆಳಿಗ್ಗೆಯಿಂದ ಒಂಥರ ಇದೆಯಲ್ಲ, ಹೊಸದಾಗಿ ಮದುವೆ ಆಗಿರೋ ಗಂಡು ಹೇಗಿರ್ಬೇಕು ನೀನು? ಅಯ್ಯೋ, ಯಾಕೆ ಹೇಳ್ತೀಯ ಶಿವಣ್ಣ, ನನ್ನ ಹೆಂಡತಿಗೆ ಬಟ್ಟೆ ಹೋಗಿ ಅಭ್ಯಾಸನೇ ಇಲ್ಲ. ಪಾಪ, ನೆನ್ನೆ ಮನೆಯಲ್ಲಿರೋ ಬಟ್ಟೆಗಳನ್ನೆಲ್ಲ ಒಗೆದು ಬಿಟ್ಟಿದ್ದಾರೆ, ಕೈಯೆಲ್ಲ ಕೆಂಪಾಗಿ ಹೋಗಿತ್ತು. ಅವ್ರು ನಮ್ಮ ಮನೇಲಿ ಹೊಂದ್ಕೊಂತಾರೋ ಇಲ್ಲೋ ಅನ್ನೋದೇ ನನಗೆ ಚಿಂತೆ ಆಗಿದೆ. ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ ಬಿಡು. ಆದ್ರೆ ನೀನೇನಣ್ಣ, ಹೊಸದಾಗಿ ಮದುವೆ ಆಗಿದ್ಯಾ, ಹೆಂಡತಿನ ಸಿನಿಮಾ ಗಿನಿಮಾ ಅಂತೆಲ್ಲ ಊರೆಲ್ಲ ಸುತ್ತಾಡಿಸ್ಬೇಕು, ಅದೆಲ್ಲ ಸರಿ ಹೋಗುತ್ತೆ. ಹಾಗಂತೀಯ? ಅದಕ್ಕೆ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿರೋದು. ಒಂದ್ 4 ದಿನ ಆದ್ರೂ ಅಲ್ಲಿ ಸುಧಾರಿಸ್ಕೊಂಡು ವಾಪಸ್ ಬಂದ್ಬಿಡ್ತೀನ ಅಕ್ಕ. ಆದ್ರೆ ಬರು, ಅಜ್ಜ ಹೆಂಗೆ ಮತ್ತೆ ಸ್ಕಂದನ್ಗೆ ಏನು ಅಂತ ಹೇಳದೆ? ಸ್ಕಂದ ಅವ್ರಿಗೆ ನನ್ನ ಪರಿಸ್ಥಿತಿ ಗೊತ್ತು, ನನ್ನ ಮನಸ್ಥಿತಿ ಕೂಡ. ಅವರು ಹೋಗ್ಬೇಡ ಅಂತ ಹೇಳಲ್ಲ ಅನ್ಕೋತೀನಿ. ತಕ್ಷಣ ಹೊರಟ್ಬಾ ಅಂತ ಹೇಳೋ ಆಸೆ ನನಗೂ ಇದೆ ಬರು.
ಆದ್ರೆ ಹಾಗ ಹೇಳೋದು ತಪ್ಪಾಗುತ್ತೆ ಕಣೆ. ಅಕ್ಕ, ಹಾಗಾದ್ರೆ ನಾನು ಅಲ್ಲಿಗೆ ಬರೋದ್ ಬೇಡ ಅಂತ ಹೇಳ್ತಿದ್ಯಾ? ಬರು, ನೀನ್ ಅಳದ್ ನಿಲ್ಸೆ. ಅದು ಹಾಗಲ್ಲ ಕಣೆ. ಸರಿ ನೋಡು, ನಾನು ಅಲ್ಲೇ ಬರ್ತೀನಿ, ಇಬ್ರು ನೇರವಾಗಿ ಕುತ್ಕೊಂಡು ಮಾತಾಡೋಣ. ಪ್ಲೀಸ್ ಅಳದ್ ನಿಲ್ಸೆ. ನನಗ್ ಅಡ್ಗೆ ಮಾಡಕ್ ಬರಲ್ಲ ಅಂತ ಅಜ್ಜ ಏನ್ ಹತ್ರ ಹೇಳ್ತೀನಿ ಅಂತ ಹೇಳ್ದೆ, ಆದ್ರೆ ಹೇಳಲಿಲ್ಲ. ಈಗ ಬರ್ತೀನಿ ಅಂತ ಹೇಳ್ತಾ ಇದ್ಯಾ. ನೀನ್ ಬಂದೇ ಬರ್ತೀಯ ಅಂತ ನಾನು ಹೇಗ್ ನಂಬ್ಲಿ? ಬರು ಪ್ಲೀಸ್, ನನ್ನ ನಂಬೆ. ನಾನು ಖಂಡಿತ ಬಂದೇ ಬರ್ತೀನಿ, ನಮ್ ಪುಟ್ಟ ನಾಣೆ. ಅಕ್ಕ, ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ಪಾಪ ಮೇಲೆ ಆಣೆ ಮಾಡ್ಬೇಡ. ನೀನು ಅಷ್ಟೇ, ಈ ಅಕ್ಕನ ಮೇಲಿರೋ ನಂಬಿಕೆನ ಯಾವತ್ತೂ ಕಳ್ಕೋಬೇಡ. ಸರಿ, ಹಾಗಾದ್ರೆ ನೀನ್ ಬರೋದನ್ನೇ ಕಾಯ್ತಾ ಇರ್ತೀನಿ. ಬಾಯ್ ಬರು. ಅರವಿಂದ್ ಕಾಯಿಲೆ ಸಾಕಾಗಿದೆ ನನ್ಗೆ. ಒಂದ್ ವಾರದಿಂದ ಹೇಳ್ತಾ ಇದ್ದೀನಿ ಟೈಲರ್ ಹತ್ರ ಹೋಗಿ ಬ್ಲೌಸ್ ಇಸ್ಕೊಂಡ್ ಬನ್ನಿ ಅಂತ. ಅವನು ದಿನಾ ಫೋನ್ ಮಾಡ್ತಾನೆ, ಇವತ್ ಬರ್ದೆ. ಹೌದೇನೋ ಅಣ್ಣ, ನೀನ್ ಹೇಳ್ತಿರೋದ್ ನಿಜನಾ? ಹೂ ಕಣೆ, ತುಂಬಾ ಜನ ಔಷಧಿ ತಗೊಂಡ್ ಸರಿ ಹೋಗಿದಾರಂತೆ. ಹೌದಾ? ಹೂ, ಏನು ಆದಿ, ಯಾರು ಔಷಧಿ ತಗೊಂಡ್ ಸರಿ ಹೋಗಿರೋದು? ಅಮ್ಮ, ಅಪ್ಪಂಗ್ ಮರವಿನ್ ಕಾಯಿಲೆ ಇದೆ ಅಲ್ವಾ, ಒಬ್ರು ಔಷಧಿ ಕಂಡಿಡ್ದಿದಾರಂತೆ. ಹೌದೇನೋ? ಒಂದು ತಿಂಗಳು ತಗೊಂಡ್ರೆ ಸಾಕು, ಮರವಿನ ಕಾಯಿಲೆ ಎಲ್ಲ ವಾಸಿ ಆಗುತ್ತಂತೆ. ನಿಜಾನೇನು ಆದಿ? ಹೂ ಅಮ್ಮ. ಅಯ್ಯೋ, ನಿಮ್ಮಪ್ಪನ ಮರವಿನ ಕಾಯಿಲೆಯಿಂದ ನನಗ್ ಸಾಕ್ ಸಾಕಾಗೋಗಿದೆ ಕಣೋ. ಬೆಳಗ್ಗೆ ಕಾಫಿ ಕೊಟ್ಟಿರ್ತೀನಿ, ಅರ್ಧ ಗಂಟೆಗೆ ಏ ಕಾಫಿ ಕೊಡೆ ಕಾಫಿ ಕೊಡೆ ಅಂತ ನನ್ ಹಿಂದೆ ಸುತ್ತಾರೇ ಇರ್ತಾರೆ. ಮೊನ್ನೆ ಏನಾಗಿದೆ ಗೊತ್ತಾ, ನಮ್ಮನೆ ಅನ್ಕೊಂಡು ಪಕ್ಕದ ಬೀದಿಲಿರೋ ಸುಮ್ಮನ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಮೊದ್ಲೇ ಅವಳು ಗಂಡ ಬಿಟ್ಟವಳು, ಅವಳೇನೋ ಒಳ್ಳೆವಳು ನನಗ್ ಫೋನ್ ಮಾಡಿ ಹೇಳಿದ್ಲು, ಇಲ್ಲ ಅಂದ್ರೆ ಕತೆನೆ ಬೇರೆ ಆಗೋಗಿರೋದು. ಅಮ್ಮ, ಅಪ್ಪನಿಗೆ ಔಷಧಿ ಕೊಟ್ರೆ ನೆನ್ಪಿನ ಪ್ರಾಬ್ಲಮ್ ಖಂಡಿತ ಸರಿ ಹೋಗುತ್ತಮ್ಮ. ಅಕ್ಕ ಬರೋದಿನ್ನು ಎಷ್ಟೊತ್ತಾಗುತ್ತೋ ಏನೋ, ಅವಳು ಬರ್ತಿದ್ದಾಗೆ ಹೇಗಾದ್ರೂ ಮಾಡಿ ಹೊರಟ್ಬಿಡ್ಬೇಕು. ಎರಡೇ ದಿನಕ್ಕೆ ಈ ಮನೆ ಸಾಕ್ ಸಾಕಾಗ್ಬಿಟ್ಟಿದೆ. ಸ್ಕಂದ ಅವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅವ್ರ ಹತ್ರ ಹೇಳ ಬೇಡ ಅನ್ಬಿಟ್ರೆ? ಬೇಡ ಬೇಡ, ಈಗ್ಲೇ ಅವ್ರ ಹತ್ರ ಏನು ಹೇಳೋದ್ ಬೇಡ, ಆಮೇಲೆ ಹೇಳಿದ್ರಾಯ್ತು. ಹಲೋ ಲಕ್ಷ್ಮಿ ಅವರೇ, ಏನ್ ಮಾಡ್ತಿದ್ರಿ? ನಾನು ಬಟ್ಟೆ ಮಡ್ಚಿಡ್ತಾ ಇದ್ದೀನಿ. ಹೌದಾ, ಆರಾಮಾಗಿದ್ದೀರಾ ತಾನೆ? ಹಾ, ಸದ್ಯಕ್ಕೆ ಆರಾಮಾಗಿದ್ದೀನಿ. ಲಕ್ಷ್ಮಿ ಅವರೇ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಇನ್ಮೇಲಿಂದ ನಿಮಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಲಕ್ಷ್ಮಿ ಅವರೇ, ಯಾಕೇನು ಮಾತಾಡ್ತಾ ಇಲ್ಲ? ಲಕ್ಷ್ಮಿ ಅವರೇ, ಇವತ್ತು ಸಂಜೆ ಯಾವುದಾದ್ರು ಸಿನಿಮಾಗೆ ಹೋಗೋಣವಾ? ಎರಡು ಟಿಕೆಟ್ ಬುಕ್ ಮಾಡಿಸಿದ್ದೀನಿ. ಈಗ ಹೂ ಅಂದರೆ ಸಿಗಾಕೋಬಿಡ್ತೀನಿ, ಆಮೇಲೆ ಇಲ್ಲೇ ಇರಬೇಕಾಗತ್ತೆ. ಹೇಳಿದ ಸುಳ್ಳನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡಿದೆ. ತುಂಬ ಕುಟುಂಬಕ್ಕೆ ನಿಮ್ಮನೆ ಹೆಣ್ಮಗಳನ್ನ ಕಳಿಸ್ಕೊಳ್ಬೇಕಾದ್ರೆ ಎಲ್ಲಾ ಕೆಲಸನೂ ನೀವು ಹೇಳ್ಕೊಟ್ ಕಳಿಸ್ಬೇಕಾದ್ದು ನಿಮ್ಮ ಕರ್ತವ್ಯ ಅಲ್ವಾ? ನಾನು ಮುಂಚೆಯಿಂದನೂ ಮನೆ ಕೆಲಸ ಎಲ್ಲ ಕಲ್ತ್ಕೋ ಅಂತ ಹೇಳ್ತಾ ಇದ್ದೆ, ಆದ್ರೆ ಅವಳಿಗೆ ಓದಿನ ಕಡೆ ಗಮನ ಜಾಸ್ತಿ. ಓದಿನ ಕಡೆ ಅಂದ್ರೆ ಏನರ್ಥ? ಅವಳು ಓದಿರೋದು 9ನೇ ಕ್ಲಾಸ್ ಅಂತ ಹೇಳಿದ್ರಲ್ವ? ಕಥೆಗಳ ಹೇಳುವುದು ಲಕ್ಷ್ಮಿ ಟಿಫಿನ್ ರೂಮ್.